ಅವ್ರೇನ ಅಂದ್ರೆ ಮಾಡೋ ವರ್ಷ ಮೂವತ್ತ ಅವ್ರಿಗೆ ಹಾಡ್ಲಿಕ್ಕತ್ತ ವರ್ಷ ಮೂವತ್ತ ಆಗ್ಯಾವೇಗ ನಮ್ಮವ್ರು ಹಾಡೋ ವಯಸ್ಸು ಮೂವತ್ತು ಇವ್ರು ಹಾಡ್ಲಿಕ್ಕೆ ಮೂವತ್ತು ಹೇಳ್ಯಾರ ಅವನಿಕ ಆ ದೃಷ್ಟಾಂತದೊಳಗೆ ಹೇಳ್ಯಾರ ಮುಗಿಲಕ್ ಬಂದವ್ ಕಾಲ ಹೆಂಗ್ ಗೆದ್ರತಾರ ಇರ್ಲಿ ಇರ್ಲಿ ಇನ್ನ ಈಗ ಶುರು ಆಗೈತಿ ಮುಂದ ಹೆಂಗ್ ಕಾಲ ಗೆದ್ರತಾರ ಹೆಂಗ್ ಮೇಲ್ ಬರ್ತಾರ ನೋಡು ಅಂತ ಇರ್ಲಿ ಬಹಳ ಮಾತಾಡೋದಿಲ್ಲ ಬಸವಣ್ಣ ಒಂದ ಮಾತು ಹೇಳುತ್ತಿಲ್ಲ ಭಗವಂತನ ಸೇವಾ ನಾವು ನೀವೇನು ಮಾಡ್ಲಿಕ್ಕತ್ತೀವಿ ನೋಡು ಭಕ್ತಿದಿಂದ ಭಗವಂತನ ಸೇವಾ ನಾವು ಮಾಡೋದು ಅಥವಾ ನಿಷ್ಠೆಯಿಂದ ಕೂತು ಕೇಳಿದ್ದೆ ಮಾಡಿದ್ರ 365 ದಿನದೊಳಗೆ ಮಾಡಿರ್ತಕ್ಕಂಥ ಪಾಪ ಇವತ್ತು ಒಂದೇ ದಿವಸದೊಳಗೆ ನಾಶ ಆಗಿ ಹೋಗ್ತಾ ತಿಳಿದ ಜ್ಞಾನಿಗಳು ಹೇಳ್ಯಾರ ಬಸವಣ್ಣ ಏನೋ ಅಥವಾ ಸೇವಾ ಮಾಡೋದರೆ ಆಗಲಿ ಅಥವಾ ಕೇಳೋದರೆ ಆಗಲಿ ಒಂದೇ ದಿವಸ ನಾಶ ಆಗ್ತಾವ ಮಾಡೋದ್ರೊಳಗೂ ಬರಕೈತಿ ಬಸವಣ್ಣ ನಾವು ನೀವು ಮಾಡುದು ರೊಕ್ಕದ ಮೇಲೆ ಆಸೆ ಇಟ್ಟು ಕಾಮ್ಯ ಭಕ್ತಿಯನ್ನ ಮಾಡ್ಲಿಕ್ಕತ್ತೇವು ಇಲ್ಲಿ ಆಳ್ಗೆ ಗ್ರಾಮದೊಳಗೆ ಗುರು ಹಿರಿಯರು ಕೂಡ ನೋಡಿ ಇಲ್ಲಿ ಭಗವಂತನ ಜಾತ್ರೆ ಮಾಡಿ ನಿಷ್ಠೆಯಿಂದ ಭಗವಂತನ ಸೇವೆಯನ್ನ ಆಲಿಸಬೇಕಂತ ತಿಳ್ಕೊಂಡು ಜಾತ್ರೆಗೇನು ಪಟ್ಟಿ ಕೊಟ್ಟಾರ ಇಲ್ಲಿ ಎರಡೂ ಕಲಾ ಸಂಘದವ್ರಿಗೆ ಅವ್ರ ಕಿಸೆದಾಗಿನ್ನು 50, 100, 200 ನಿಮ್ಗೆ ಹೆಣ ಚಂದ ಮಾಡ್ಲಿಕ್ಕತ್ತಾರ ಅವರು ರೊಕ್ಕ ಖರ್ಚು ಮಾಡಿ ಅವ್ರಿಗೆ ಕೇಳಲಿಕ್ಕತ್ತಾರ ರೊಕ್ಕಕ್ಕಾಗಿ ಬಂದು ನಾವು ಮಾಡ್ಲಿಕ್ಕತ್ತೀವಿ ಅಂದ್ರ ನಮಗ ನಿಮ್ಗೆ ಅಷ್ಟು ವ್ಯತ್ಯಾಸ ಐತೆ ಅತ್ತ ಬಸವಣ್ಣ ಒಂದು ಮಾತು ಹೇಳೋದೈತಿ ನಿನ್ನ ಕಿಸೆಯಾಗ ಮೊಬೈಲ್ ಐತಿ ಐತಿಲ್ಲ ಆ ಮೊಬೈಲ್ ಒಂದು ತಾಸು ಅಥವಾ 2 ತಾಸು ಚಾರ್ಜ್ ಮಾಡಿದೆ ಅಂದ್ರ ಒಂದು ದಿವಸ ಅಥವಾ 2 ದಿವಸ ಮೊಬೈಲ್ ನಡೀತದ ಹಂಗ ಇವತ್ತಿ ಶಾವರ್ ಸಿದ್ದನ ಸನ್ನಿಧಾನದೊಳಗ ಕೂತು ಇವತ್ತು ಒಂದು ದಿವಸ ನಮ್ಮ ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಮಾಡಿದೀವಿ ಅಂತಂದ್ರ 365 ದಿನ ಈ ಮೊಬೈಲ್ ನಡೆದಂತ ಜ್ಞಾನಿಗಳು ಹೇಳ್ಯಾರ ಹೌದಿಲ್ಲ ಆ ಜ್ಞಾನಿಗಳ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಹೊತ್ತು ಮುಳುಗುವವರಿಗೂ ಕೂಡ ಗುರುನಾಥನ ಸೇವಾ ಸರಾಗ ರೂಪದಲ್ಲಿ ಸಾಗಿ ನಡೀತದ ಅದಕ್ಕೆ ಇಲ್ಲಿ ಆಳಗಿ ಗ್ರಾಮದ ಗುರು ಹಿರಿಯರು ಕೂಡಿಕೊಂಡು ಒಂದು ವಿಷಯವನ್ನು ಸಂವಾದ ರೂಪದೊಳಗೆ ವಿಷಯ ಏನು ವಿಷಯ ಇಟ್ಟರು ಅಂತ ಕೇಳಿದ್ರ ಅನ್ನದಾನ ಶ್ರೇಷ್ಠ ಅಥವಾ ವಿದ್ಯಾದಾನ ಶ್ರೇಷ್ಠ ಇಟ್ಟಾರ ಅದ್ರೊಳಗೆ ಪಾಲನ ಮಾಡಿಬಿಟ್ಟಾರ ಈಗ ವಿದ್ಯಾದಾನ ಕಾರ್ಕಲ ಸಾಹೇಬ್ರೆ ನಡೆಸಬೇಕು ಅನ್ನದಾನ ಇವತ್ತು ಬಾಬಾ ನಗರದವ್ರು ನಡೆಸಬೇಕಂತ ಹಿಂಗ ಪಾಲ ಮಾಡ್ಯಾರ ಹೌದಿಲ್ಲ ಇತ್ತ ಕರೆ ಅವ್ರು ಹೇಳಿದ್ರು ಮಾತಾಡ್ತಾರ ಹಂಗೇನು ಇರುದಿಲ್ಲ ಬಹಳಷ್ಟು ಉದಾಹರಣೆ ಕೂಡ ಅವ್ರ ಯಾಕೆ ಹಂಗಿಲ್ಲ ಬಹಳ ಸರಿ ಬಹಳ ಮಂದಿ ಜೋಡಿಯನ್ನು ಕೂಡ ನೋಡು ಅಲ್ಲಿ ಕಡಿಮೆ ಉದಾಹರಣೆ ಕೊಡ್ತಾರೆ ಕರೆ ಇವತ್ತು ಬಾಬಾ ನಗರದವ್ರು ಬಹಳ ದಿವಸ ಕೂಡವನು ಹೌದಿಲ್ಲ ಬಹಳ ದಿವಸ ಕೂಡ ನೋಡ್ಬೇಕಾರ ಜರ ನೋಡ್ರಿ ಇರ್ಲಿ ಪುಣ್ಯಾತ್ಮರೇ ಇವತ್ತು ಅನ್ನದಾನ ಅನ್ನತಕ್ಕಂಥ ಪಾದ ನಮಗೈತಿ ಐತಿ ಆ ಅನ್ನದಾನ ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠ ಐತಿ ಬಸವಣ್ಣ ಅದಕ್ಕೆ ಕೇಳ್ತಾರೆ ಜ್ಞಾನಿಗಳು ಒಂದು ಕಡೆ ಅನ್ನದಾನಗಳಿಗಿಂತ ಮುನ್ನದಾನಗಳಿಲ್ಲ ಅನ್ನದಾನಗಳಿಗಿಂತ ಇನ್ನದಾನಗಳಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಅಂತ ಹೇಳ್ಯಾರ ಅನ್ನದಾನಕ್ಕಿಂತ ಮುನ್ನದಾನಗಳಿಲ್ಲ ಅನ್ನಕ್ಕೆ ಮಿಗಿಲು ಜಗದೊಳಗೆ ಯಾಕೆ ಮಾತು ಹೇಳ್ಯಾರ ಅಂತ ಕೇಳಿದ್ರ ಯಾಕೆ ಹೇಳ್ಯಾರ ಕೇಳು ವಿದ್ಯಾ ಮನುಷ್ಯನತ್ತಿಗೆ ಇರ್ಲಿಕ್ಕಂದ್ರ ಬದುಕಲಿಕ್ಕ ಬರ್ತದ ವಿದ್ಯಾ ಮುಖ್ಯ ಅಲ್ಲ ವಿದ್ಯೆ ಇರ್ಲಿಕ್ಕಂದ್ರ ಮನುಷ್ಯ ಬದುಕ್ತದ ಕರೆ ಅನ್ನ ಇರ್ಲಿಕ್ಕಂದ್ರ ಮನುಷ್ಯನಿಗೆ ಬದುಕಲಿಕ್ಕೆ ಬರುದಿಲ್ಲ ನೋಡು ತಾಯಿ ಮಗುವಿಗೆ 9 ತಿಂಗಳು ಹೊತ್ತು ಹೆತ್ತು ಆ ಮಗುವಿಗೆ ಜನ್ಮ ಕೊಡ್ತಾಳ ತನ್ನ ಹೊಟ್ಟೆಯೊಳಗೆ ಇರ್ತಕ್ಕಂತ ಮಗು ಇದ್ದವು ಕೂಡ ಆ ತಾಯಿಯ ನಾಭಿ ಕಮಲದಿಂದ ಕೂಸಿಗೆ ಅನ್ನ ಹೋಗ್ತದ ಅನ್ನ ಐತೆ ಅಂತೇಳಿ ಕೂಸು ಹೊಟ್ಟೆ ಒಳಗೆ ಬದುಕ್ಯದ ಇನ್ನು ಮುಂದೆ 9 ತಿಂಗಳು ಬೆಳೀತಾ ಬೆಳೀತಾ ಏನು ತಾಯಿ ಗರ್ಭದಿಂದ ಕೂಸು ಹೊರಗೆ ಬರ್ತೈತಿ ನೋಡು
ತಾಯಿ ಹಾಲನೇ ಕೂಸಿಗೆ ಅಮೃತ. ಆ ತಾಯಿ ಹಾಲು ಕುಡಿದ್ರೇನೆ ಕೂಸು ಬದುಕ್ತದ. ಯಾಕಂತಂದ್ರ ಅದಕ್ಕೆ ಹೇಳ್ತಾರೋ, ಅನ್ನದಾನಗಳಿಗಿಂತ ಮುನ್ನದಾನ ಎಲ್ಲ ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ, ಅನ್ನವೇ ಪ್ರಾಣ ಸರ್ವಜ್ಞ. ಅನ್ನ ಶ್ರೇಷ್ಠ. ಮೊದಲು ಅನ್ನದಾಸ ಹೋಗಬೇಕು. ಆ ಹಿರಿಯರು ಹೇಳಿದರು, ಈಗ ಜಾಕಿರ್ ಸಾಹೇಬ್ರ ಮೊದಲಿಗೆ ಅಲ್ಲಿ ಅನ್ನದಾನ ಅನ್ನವನ್ನು ಊಟ ಮಾಡ್ಲಿಕ್ಕೆ ಹೋಗ್ಯಾರ ಅವರು. ನೀವು ಊಟ ಮಾಡ್ಕೊಂಡು ಬಂದೆ ನಿಮ್ ಸೇವಾ ಪ್ರಾರಂಭ ಮಾಡ್ರಿ ತಿಳಿಯಾರ ಅವರು. ಯಾಕತ್ತಂದ್ರ ಅನ್ನ ಇರಲಿಲ್ಲ ಅಂದ್ರೆ ಮನುಷ್ಯನಿಗೆ ಬದುಕಲಿಕ್ಕೆ ಆಗುದಿಲ್ಲ. ಹೌದಿಲ್ಲ, ಅದಕ್ಕೆ ಬಾಳ ಮಾತಾಡಿ. ಒಂದೇ ಒಂದು ಉದಾಹರಣೆ ಕೊಟ್ಟು ಮುಂದೆ ಸರಜೋಡಿ ಕೆಲವರಿಗೆ ಪಾಳೆ ಕುಡ್ದೈತಿ. ಅನ್ನದಾನ ಅಂತಕ್ಕಂಥದ್ದು ಹೆಂಗ ಶ್ರೇಷ್ಠ ಕೇಳಿ ಬಸವಣ್ಣ. ಯಾವ ಪಂಚ ಪಾಂಡವರ ತಂದೆ ಪಾಂಡವ ರಾಜ? ಪಂಚ ಪಾಂಡವರ ತಂದೆ ಪಾಂಡು ರಾಜ. ಪಂಚ ಪಾಂಡವರ ತಂದೆ ಪಾಂಡು ರಾಜ ಹಸು ನೀಗಿದ ಅಂದ್ರೇನು? ಮೃತಪಟ್ಟ. ಹಸು ನೀಗಿದ ಕರೆ ಪಾಂಡು ರಾಜನ ಆತ್ಮ ಸ್ವರ್ಗಕ್ಕೂ ಹೋಗ್ಲಿಲ್ಲ, ನರಕಕ್ಕೂ ಹೋಗ್ಲಿಲ್ಲ. ಪಾಪ ಮತ್ತು ಪುಣ್ಯ ಎರಡು ಅಷ್ಟೇ ಆಗಿತ್ತು. ಎಷ್ಟು ಎರಡು ಅಷ್ಟೇ ಆಗಿತ್ತು. ಇವನ ಆತ್ಮ ಸ್ವರ್ಗಕ್ಕೂ ಹೋಗಲಿಲ್ಲ, ನರಕಕ್ಕೂ ಹೋಗಲಿಲ್ಲ. ಅವಾಗ ಧರ್ಮರಾಜಾಗಿ ಚಿಂತೆ ಆಯ್ತು. ಈ ನಮ್ಮ ಅಪ್ಪನ ಆತ್ಮ ನಡಬಾರಕ ತಿರುಗಾಡ್ಲಿಕ್ಕದ, ನಮ್ಮ ಅಪ್ಪನ ಆತ್ಮ ಸ್ವರ್ಗಕ್ಕೆ ಹೋಗ್ಬೇಕಾಗ್ಯದ. ನಾ ಏನು ಮಾಡ್ಬೇಕಂತೇಳಿ ಪಂಡಿತರ ಜೊತೆ ಹೋಗಿ ಭವಿಷ್ಯ ಕೇಳದ. ಭವಿಷ್ಯ ಕೇಳಿದಾಗ ಧರ್ಮರಾಜ ಹೇಳ್ತಾರ, ನೀ ಅನ್ನದಾನ ಮಾಡಿದಿ ಅಂತಂದ್ರ ನಿಮ್ಮ ಅಪ್ಪನ ಆತ್ಮ ಸ್ವರ್ಗಕ್ಕೆ ಹೋಗ್ತದ ಅಂತೇಳಿ ಧರ್ಮರಾಜ ಹೇಳಿದಾಗ ಪಂಚ ಪಾಂಡವರು ಐದು ಮಂದಿ ಕೂಡಿ ಆ ಅನ್ನದಾಸೋ ಏನಿಟ್ರು ನೋಡು, ಅನ್ನದಾಸೋಗ ಏನು ಮಾಡಿದ್ರು ನೋಡು. ಆ ಅನ್ನದಾಸೋಗ ಮಾಡಿದ್ದಕ್ಕಾಗೆ ಪಾಂಡು ರಾಜನ ಆತ್ಮ ಸ್ವರ್ಗಕ್ಕೆ ಹೋಗ್ಯದ. ಅಲ್ಲಿನಿಂದ ಜಗತ್ತಿನೊಳಗೆ ಪುನತಿತ್ತು ಅನ್ನೋದು ಉಳದ. ಇದು ಅನ್ನದಿಂದ, ಅನ್ನದಾನದಿಂದ ಪಾಂಡುರಂಜ ರಾಜನ ಆತ್ಮ ಸ್ವರ್ಗಕ್ಕೆ ಹೋಗ್ಯದ. ಪುಣ್ಯತಿಥಿ ಚಾಲು ಆಗ್ಯದ. ಇನ್ನು ಮುಂದಿನ ಸಂಧಿಗೆ ನಮ್ಮ ಸಾಹೇಬರು ಯಾವ ಪ್ರಕಾರ ಯಾವ್ಯಾವ ಪ್ರಕಾರ ವಿದ್ಯಾದಿಂದ ಏನೇನು ಆಗ್ಯದ ನೋಡೋಣ ಅನ್ನತಕ್ಕಂಥ ಮತ್ತನ್ನು ಹೇಳಿ ಮುಂದೆ ಅನ್ನದಾನದಿಂದ ಏನೇನು ಆಗ್ಯದನ್ನು ಹೇಳುದ ಅಂತಕ್ಕಂಥ ಮತ್ತನ್ನು ಹೇಳಿ ಬಹಳಷ್ಟು ಮಾತಾಡಿ ದೈವಕ್ಕೆ ಬ್ಯಾಸಲಾಗಲಾರ್ದೆ ನಾಲ್ಕು ನುಡಿ ಚಾಲ ಹಾಡಿ ಸರ್ಜೋಳಿ ಕಲಾದ್ರಿ ಪಾಳೆ ಹೋಗ್ತೈತಿ. ಕೊಡಿರ್ತಕ್ಕಂಥ ಸಭಾ ಪಂಡಿತರು ಶಾಂತತೆಯಿಂದ ಆಲಿಸಬೇಕಂತೇಳಿ ವಿನಂತಿ.